सिनेमा पुण्यात घेतील. ಆಕ್ಚುಲಿ 3 ಮಂತ್ಸ್ ಇಂದ ನಾನು ಎಲ್ಲೂ ಆಕ್ಟಿವ್ ಆಗಿರ್ಲಿಲ್ಲ, ಫೇಸ್ಬುಕ್ ಆಗಿರ್ಲಿ, ಇನ್ಸ್ಟಾಗ್ರಾಮ್ ಆಗಿರ್ಲಿ, ಸಿನಿಮಾಗಳು. ಯಾಕಂದ್ರೆ ರೀಸನ್ ಪುಣ್ಯಾತ್ ಗಿತ್ತಿರು. ಫೈಟ್ ಸೀಕ್ವೆನ್ಸ್ ಅಲ್ಲಿ ಒಂದ್ ಸ್ವಲ್ಪ ಏಟ್ ಮಾಡ್ಕೊಂಡು ಲೈವ್ ಸ್ಟಂಟ್ ಮಾಡಕ್ಕೆಲ್ಲ ಹೋಗಿ ಕಾಲ್ ಮುರ್ಕೊಂಡು ಲೆಗ್ಮೆಂಟ್ ಟೇರ್ ಮಾಡ್ಕೊಂಡು ಸುಮಾರು 2 ತಿಂಗಳಿಂದ ನಾನು ರೆಸ್ಟ್ ಅಲ್ಲಿ ಇದ್ದೆ, ಬೆಡ್ ರೆಸ್ಟ್. ಸೊ ನೋ ವರ್ಕ್ಔಟ್ ಏನೂ ಇರಲಿಲ್ಲ. ಸೊ ಹಾಗಾಗಿ ಈ ರೀಸನ್ ಇಂದನು ನಾನು ಪುಣ್ಯಾತ್ ಗಿತ್ತಿನ ಲೈಫ್ ಅಲ್ಲಿ ಮರೆಯಲ್ಲ. ಆಫ್ ದ ಸ್ಕ್ರೀನ್, ಆನ್ ದ ಸ್ಕ್ರೀನ್ ಎರಡು ನಾನು ಸಿನಿಮಾನಲ್ಲಿ ಹೀರೋಯಿನ್ ಆಗಿ ಕಾಣಿಸ್ಕೊಂಡಿದ್ದೀನಿ. ಸಿನಿಮಾನಲ್ಲೂ ಕೂಡ ಆರ್ಟಿಸ್ಟ್ ಆರತಿ ಅನ್ನುವಂತ ಒಂದು ಪಾತ್ರನ ಮಾಡಿದ್ದೀನಿ. ಸುಮಾರು ಸ್ಟಾರ್ಸ್ ನ ಇಮಿಟೇಟ್ ಕೂಡ ಮಾಡಿದ್ದೀನಿ. ಸಖತ್ ಆಗಿ ಫೈಟ್ ಮಾಡಿಸಿದ್ದಾರೆ ಅಂಡ್ ತುಂಬಾ ಬೋಲ್ಡ್ ಆಗಿ, ಬಬ್ಲಿ ಆಗಿ, ಕ್ಯೂಟ್ ಆಗಿ. ಅದು ಬಬ್ಲಿ ಅನ್ನೋದು ನಮ್ಮ ನಾಗೇಂದ್ರ ಸರ್ಗೆ ಇಷ್ಟ ಆಗ್ತಿಲ್ಲ ಪದ. ಸೊ ತುಂಬಾ ಕ್ಯೂಟ್ ಆಗಿ ತೋರಿಸಿದ್ದಾರೆ ನಮ್ಮ DOP ಶರತ್ ಅವರು. ಸೊ ಅವ್ರಿಗೂ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್. ಅಂಡ್ ಇದು ಸತ್ಯ ಸರ್ ಅವರ ಪ್ರೊಡಕ್ಷನ್ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಇದು ನಮ್ಮ ಹೋಮ್ ಬ್ಯಾನರ್ ತರ ನಾವೆಲ್ಲರೂ ಕೆಲಸ ಮಾಡ್ತೀವಿ. ನಾವಾಗಿರ್ಲಿ, ಡೈರೆಕ್ಟ್ ಆಗ್ಲಿ, ಎಂಟೈರ್ ನಮ್ಮ 4 ಜನ ಹುಡುಗಿಯರು, ಎಂಟೈರ್ ಸೆಟ್ ನಮ್ಮ ಓನ್ ಸಿನಿಮಾ ತರ ನಾವು ಫೀಲ್ ಮಾಡ್ಕೊಂಡು ಇದನ್ನ ಮಾಡಿದೀವಿ. ಸೊ ಹಾಗಾಗಿ ಪುಣ್ಯಾತ್ ಗಿತ್ತಿರಿ ಮೇಲೆ ತುಂಬಾ ಪ್ರೀತಿ. ಯಾವಾಗ ಸಿನಿಮಾ ರಿಲೀಸ್ ಆಗುತ್ತೆ ಅಂಡ್ ಇವತ್ತು ಆಡಿಯೋ ರಿಲೀಸ್ ಸಾಂಗ್ ಕೂಡ ನಾನು ನೋಡೇ ಇಲ್ಲ, ಫಸ್ಟ್ ಟೈಮ್ ಈಗರ್ಲಿ ವೇಟಿಂಗ್. ಹೆಂಗ್ ಮಾಡಿದೀವಿ ಅಂತ, ಒಂದೊಂದು ಸಾಂಗು ತುಂಬಾ ಡಿಫ್ರೆಂಟ್ ಆಗಿದೆ. ಅಂಡ್ ದ ಕ್ರೆಡಿಟ್ ಗೋಸ್ ಟು ಇವತ್ತಿನ ಹೀರೋ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ರಾಮಾನುಜಂ ಅವರು. ಪುಣ್ಯಾತ್ ಗಿತ್ತಿ, ಸೊ ವೇಟಿಂಗ್ ಫಾರ್ ದ ರಿಲೀಸ್. ಈಗ ಸದ್ಯಕ್ಕೆ ನಾನು ಟ್ರೈಲರ್ ಅಂಡ್ ಸಾಂಗ್ ನೋಡಕ್ಕೆ ಈಗರ್ಲಿ ವೇಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್, ನಿಮ್ಮೆಲ್ಲರ ಆಶೀರ್ವಾದ, ಸಪೋರ್ಟ್ ಇಲ್ಲಿ ತನಕ ನನಗೆ ಹೇಗೆ ಕೊಟ್ಟಿದ್ರಿ, ಇನ್ನು ಮುಂದೆನೂ ಹಾಗೆ ಕೊಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಸರ್ ಹೇಳ್ದಂಗೆ 3 ದಿನ ಆಯಿತು ಮದುವೆ ಆಗಿ, ನೆನ್ನೆ ಅಷ್ಟೇ ರಿಸೆಪ್ಷನು, ರಾತ್ರಿ 3 ಗಂಟೆಗೆ ಮಲಗಿ ಬೇಗ ಎದ್ದು ಓಡ್ ಬಂದಿದ್ದೀನಿ ಇಲ್ಲಿಗೆ. ಅದ್ರ ಅರ್ಥ ಏನು ಅಂದರೆ ಆ ಪುಣ್ಯಾತ್ತಿದ್ದಿರೋ ಅನ್ನೋ ಸಿನಿಮಾ ಜೊತೆ ನನಗೆ ಬೆಳೆದಿರುವಂಥ ಆ ಬಾಂಡಿಂಗ್, ಆ ಒಂದು ಎಕ್ಸೈಟ್ಮೆಂಟ್ ಅನ್ನೋದು ಹೇಗಾಗಿದೆ ಅಂದರೆ, ಯಾವಾಗ ಸಿನಿಮಾ ರಿಲೀಸ್ ಆಗುತ್ತೆ, ಅದರ ಹಾಡುಗಳನ್ನ ಜನ ನೋಡಿ ಹೇಗೆ ಮೆಚ್ಕೋತಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿ ದಿನದಿಂದ ದಿನಕ್ಕೆ ಬೆಳೀತಾ ಇದೆ. ಸೊ ಸಿನಿಮಾದಲ್ಲಿ ನನ್ನ ಪಾತ್ರದ ಬಗ್ಗೆ ಮಾತಾಡೋದಾದರೆ, ಅದರಲ್ಲಿ ನಾನು ಮೀಟ್ರ್ ಮಂಜುಳಾ ಅಂತ ಹೇಳಿ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಟೋಟಲಿ ನಾನು ಇರುವಂಥ ಕ್ಯಾರೆಕ್ಟರ್ಗೆ ಡೆಡ್ ಅಪೋಸಿಟ್ ಆಗಿರುವಂಥ ರೋಲ್ ಅದು. ನಮ್ಮ ನಿರ್ದೇಶಕ ಸರ್ ಬಂದು ಹೇಳಿದರು, ರಾಜ್ ಸರ್ ಮೇಡಮ್ ನಿಮಗೆ ಟಾಮ್ ಬಾಯ್ ಕ್ಯಾರೆಕ್ಟರ್ ಮಾಡಬೇಕು ಮೇಡಮ್, ಅದು ಏನಿಲ್ಲ ಮೇಡಮ್, ತುಂಬ ಸಿಂಪಲ್ ಆಗಿರುತ್ತೆ, ಹುಡುಗನ ತರಾನೇ ಇರ್ತೀರಾ, ಏನೆಲ್ಲ ದಮ್ಗಿಂಗ್ ಹೊಡಿತೀರಾ ಅಂದರು. ಶಾಕ್ ಆಗ್ಬಿಟ್ಟೆ ನಾನು, ಸಿಂಪಲ್ ಆಗಿ ದಮ್ ಹೊಡಿಯೋದು ಅಂತೆಲ್ಲ ಹೇಳಿದ್ರು. ಆಮೇಲೆ ಸರ್ ನನ್ನ ಕೈಲಿ ಆಗುತ್ತಾ ಸರ್ ಯಾಕೋ ಡೌಟು ಅಂತ ಹೇಳ್ಕೊಂಡೆ ನಾನು. ಇಲ್ಲ ಮೇಡಮ್, ಒಂದು ಟ್ರೈ ಮಾಡಿ ಅಂತ ಹೇಳಿದ್ರು. ನಿಜ, ಟ್ರೈ ಅನ್ನೋ ಒಂದು ಚಿಕ್ಕ ಪದದಲ್ಲಿ ತುಂಬ ಡೀಪ್ ಆಗಿ ಒಂದು ಅಚೀವ್ಮೆಂಟ್ ಮಾಡೋಕೆ ಒಂದು ದಾರಿ ಹುಡ್ಕೊಳತ್ತೆ. ಉದಾಹರಣೆ, ನಾನೇ ಆಕ್ಟಿಂಗ್ಗೆ ಬರ್ತಿರ್ಲಿಲ್ಲ, ಕಂಪನಿ HR ಕಾಮಿಡಿ ಕಿಲಾಡಿಗೆ ಹೋಗಿ ಕಾಮಿಡಿ ಕಿಲಾಡಿ ಆದೆ ನಾನು. ಹಾಗೆ ಇಲ್ಲೂ ಕೂಡ ಟ್ರೈ ಮಾಡಿ ಒಂದು ಚಿತ್ರನಟಿ ಆಗಿದ್ದೀನಿ. ಮೊದಲನೇದಾಗಿ ಈ ಅವಕಾಶ ಕೊಟ್ಟವ್ರಿಗೆ ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಇದರಲ್ಲಿ ತುಂಬಾ ಹೆಚ್ಚಿಗೆ ಮಾತಾಡ್ತಾ ಇರ್ತೀನಿ, ಅಂದ್ರೆ ನಾನು ಮಾತಾಡೋಕೆ ಶುರು ಮಾಡಿದಾಗಿಂದ ಎಲ್ಲರೂ ಎದ್ದೆದ್ದು ಹೋಗ್ತಾ ಇರ್ತಾರೆ. ಬಟ್ ನಾನು ಸ್ಕ್ರೀನ್ ಮೇಲೆ ಬಂದ್ರೆ ಸಿಕ್ಕಾಪಟ್ಟೆ ನಗ್ತೀರಿ, ಇದಕ್ಕೆ ನಾನೇ ಗ್ಯಾರಂಟಿ ನಿಮಗೆ. ಬಟ್ ನನಗೆಲ್ಲೋ ಫೀಲ್ ಇರುತ್ತೆ, ಅಯ್ಯೋ ನಾನು ಮಾತೇ ಆಡಲ್ವಲ್ಲ, ಯಾಕೆ ಇವರೆಲ್ಲ ಹಿಂಗೆ ಮಾಡ್ತಾರೆ, ನಾನು ಮಾತೇ ಆಡಲ್ಲ, ನನಗೆ ಯಾರು ಕೆಲಸ ಕೊಡ್ತಾರೆ, ಇದೇ ಫೀಲ್ ಅಲ್ಲಿ ಇರ್ತೀನಿ ನಾನು ಯಾವಾಗಲೂ. ನಾನು ಮಾತಾಡಲ್ಲ ಬಟ್ ಬಾಯಿ ಬಿಟ್ರೆ 1 ಲಕ್ಷ ಮಾತಾಡ್ತಾ ಇರ್ತೀನಿ. ಆ ಥರ ಬಹಳ 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 ಖುಷಿ ಕೊಟ್ಟಂತಹ ಪಾತ್ರ. ಜೊತೆಗೆ ನನ್ನ ಸ್ಪೆಕ್ಸ್ ಲುಕ್ ಈ ಒಂದು ಚಿತ್ರದಲ್ಲಿದೆ ಅಂಡ್ ತುಂಬಾ ಜನಕ್ಕೆ ಇಷ್ಟ ಆಗಿದೆ. ಥ್ಯಾಂಕ್ಸ್ ಟು ದಿ ಎಂಟೈರ್ ಟೀಮ್, ನಮ್ಮ ಡಿರೆಕ್ಟರ್ಗೆ, ನಮ್ಮ ಪ್ರೊಡ್ಯೂಸರ್ಗೆ, ನಮ್ಮ ಮ್ಯೂಸಿಕ್ ಡಿರೆಕ್ಟರ್ಗೆ, ಟು ದಿ ಎಂಟೈರ್ ಟೀಮ್, ಅಫ್ಕೋರ್ಸ್ ನಮ್ಮ DOP ಶಾರು ಅವರಿಗೆ. ಅಂಡ್ ನನ್ನ ಇಷ್ಟು ಸಿನಿಮಾ ಕರಿಯರ್ಗಳಲ್ಲಿ ನಾನು ಆಲ್ಬಮ್ ಸಾಂಗ್ ಮಾಡಿದ್ದೀನಿ ಅಂಡ್ ನಾನು ಬೇರೆ ಚಿತ್ರಗಳು ಮಾಡಿದ್ದೀನಿ. ಯಾವುದೇ ಟ್ರೇಲರ್ ಆಗಲಿ, ಸ್ಪೆಷಲಿ ನನ್ನ ಪಾತ್ರ ವೈರಲ್ ಆಗಿರಲಿಲ್ಲ. ಬಟ್ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಈ ಒಂದು ಚಿತ್ರದಲ್ಲಿ ನನ್ನ ಪಾತ್ರ ಟ್ರೇಲರ್ ಬಿಟ್ಟಿದ ತಕ್ಷಣ ನನ್ನ ಪಾತ್ರದ ವೈರಲ್ ಆಗಿದೆ. ಸಿಕ್ಕಾಪಟ್ಟೆ ಜನ ಇಷ್ಟಪಟ್ಟಿದ್ದಾರೆ. ಐ ಥಿಂಕ್ 2 ದಿನದಲ್ಲೇನೋ 70,000 ಕ್ರಾಸ್ ಆಗಿದೆ ಇನ್ಸ್ಟಾಗ್ರಾಮಲ್ಲೆಲ್ಲ, ನನಗೆ ಗೊತ್ತಿರಲಿಲ್ಲ. ಥ್ಯಾಂಕ್ಸ್ ಟು ದಿ ಎಂಟೈರ್ ಟೀಮ್. ನನಗೆ ಬಹುಶಃ ಇವೊಂದು ಮೈಲ್ ಸ್ಟೋನ್ ನ ಕ್ರಿಯೇಟ್ ಮಾಡುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಅಂಡ್ ನಿಮ್ಮ ಬ್ಲೆಸ್ಸಿಂಗ್ಸ್, ನಿಮ್ಮ ಸಪೋರ್ಟ್ ಎಲ್ಲನೂ ಪ್ಲೀಸ್ ಕೀಪ್ ಇಟ್ ಆನ್. ಥ್ಯಾಂಕ್ ಯು ಸೋ ಮಚ್. ಡೈರೆಕ್ಟರ್ ಸರ್, ಫಸ್ಟ್ ನನಗೆ ಸ್ಟೋರಿ ನರೇಷನ್ ಕೊಟ್ಟಿದ್ಕಿಂತ ಹೆಚ್ಚಾಗಿ ಸಿನಿಮಾ ಮೇಕಿಂಗ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್.
ಅಂಡ್ ನಮ್ಮನ್ನ ಅಷ್ಟೇ ಬ್ಯೂಟಿಫುಲ್ ಆಗಿ ತೋರಿಸಿರೋ ನಮ್ಮ ಡಿಒಪಿ ಶರತ್ ಸರ್ಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಮ್ಯೂಸಿಕ್ ಡೈರೆಕ್ಟರ್ ರಾಮಾನುಜಂ ಸರ್ಗೆ ಅಷ್ಟೇ ಎನರ್ಜೆಟಿಕ್ ಆಗಿ ನಮ್ಮನ್ನ ಸಾರಿ ಕೊರಿಯೋಗ್ರಾಫ್ ಮಾಡಿರೋ ನಮ್ಮ ತ್ರಿಭುವನ್ ಮಾಸ್ಟರ್ಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ, ಮನುಷ್ಯನಿಗೆ ಸುಳ್ಳು ಹೇಳೋದು ಸಮ್ಟೈಮ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸುಳ್ಳು ನಾಲ್ಕು ಜನಕ್ಕೆ ತೊಂದರೆ ಕೊಡ್ದಿರ್ಬಾರ್ದು, ನಾಲ್ಕು ಜನಕ್ಕೆ ಒಳ್ಳೇದಾಗ್ಬೇಕು ಅನ್ನೋದು. ಸೊ ನನ್ನ ಕ್ಯಾರೆಕ್ಟರ್ ನೇಮ್ ಸುಳ್ಳಿ ಸುಜಾತ ಅಂತ. ಥ್ಯಾಂಕ್ಸ್ ನನಗೆ ಸುಳ್ಳಿ ಸುಜಾತ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ಮಾಹಿತಿಗಾಗಿ ಇವಾ ಟಿವಿಗೆನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಐಕಾನ್ ಒತ್ತಿ.